ಕ್ಯಾನ್ಸರ್ ಅನ್ನುವಂಥದ್ದು ದೈಹಿಕವಾಗಿರುವಂತಹ ಸವಾಲನ್ನು ಮಾನಸಿಕ ಒತ್ತಡಕ್ಕೆ ಸಿಲುಕುವ ಒಂದು ಸ್ಥಿತಿ. ಹೀಗಾಗಿ ಕ್ಯಾನ್ಸರ್ ಆದ ತಕ್ಷಣವೇ ಮನುಷ್ಯ ಮಾನಸಿಕವಾಗಿ ಒತ್ತಡಕ್ಕೆ ಸಿಲುಕ್ತಾನೆ. ಅದರಿಂದ ರೋಗವನ್ನು ಪ್ರತಿರೋಧಿಸುವಂಥ ಶಕ್ತಿ ಕಡಿಮೆ ಆಗ್ತದೆ. ಯಾರಿಗೆ ಉತ್ತಮ ಜೀವನ ಶೈಲಿ ಇದೆ, ಯಾರಿಗೆ ಆಧ್ಯಾತ್ಮಿಕ ಶಕ್ತಿ ಇದೆ, ಯಾರಿಗೆ ಮಾನಸಿಕ ಸದೃಢತೆ ಇದೆ, ಅವರು ಕ್ಯಾನ್ಸರನ್ನು ವಿರೋಧಿಸಿ ಗೆಲ್ಲಬಲ್ಲರು. ಕ್ಯಾನ್ಸರ್ ಅಂದರೆ ಇಟ್ ಈಸ್ ಮಲ್ಟಿಪ್ಲಿಕೇಶನ್ ಆಫ್ ಸೆಲ್ಸ್. ದೇಹದಲ್ಲಿ ಪ್ರತಿ ದಿವಸ ಸಾವಿರಾರು ನಮ್ಮ ಜೀವಕಣಗಳು ಸಾಯ್ತವೆ, ಜೀವಕಣಗಳು ಹುಡ್ತವೆ. ಕ್ಯಾನ್ಸರ್ ಪರ್ಸೆ ದೇಹದ ವಿರೋಧಿ ಅಲ್ಲ, ಆದರೆ ಅತಿ ಉತ್ಸಾಹದಲ್ಲಿ ಜೀವನ ಸೆಲ್ಗಳಂತ ನಾವೇನು ಕರಿತೀವಿ, ಜೀವನ ಕೋಶಗಳು, ಅವು ಹೆಚ್ಚು ಉತ್ಪಾದನೆ ಆಗುತ್ತೆ. ಹೀಗಾಗಿ ಸಾಯೋ ಸೆಲ್ಗಿಂತ ಹುಟ್ಟೋ ಸೆಲ್ ಜಾಸ್ತಿ ಆದಾಗ ಬೇರೆ ಬೇರೆ ಸ್ವರೂಪದಲ್ಲಿ ಅದು ಬರ್ತದೆ, ನೋಡಾಗಿ ಬರ್ತದೆ, ಇನ್ನೊಂದಾಗಿ ಬರ್ತದೆ, ಅದೆಲ್ಲ ಕಡೆ ವ್ಯಾಪಿಸಿದಾಗ ಆರ್ಗನ್ ಫೇಲಿಯರ್ಸ್ ಆಗ್ತದೆ. ಇಷ್ಟೇ ಕ್ಯಾನ್ಸರ್ ಅಂದರೆ ಸಾಮಾನ್ಯ ಮನುಷ್ಯರಿಗೆ ತಿಳೋಂಗೆ ಹೇಳೋಂಗೆ ಇಷ್ಟೇ. ಹೆನ್ರಿ ಡಾಕ್ಟರ್ ಸರಿ ಐತೆ ತಪ್ಪೈತೆ? ಯಾಕಂದ್ರೆ ನಾವೇನು ನೀನಂತೂ ಓದಿದೀಪ MBBS MD ನಮ್ಮನ್ನು ಬಿಟ್ಟು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.